ಟ್ವೆಂಟಿ ಕ್ವೆಶನ್ ಪೇಪರ್ ಅಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಡೇಟ್ ವೆರಿ ಇಂಪಾರ್ಟೆಂಟ್, ಡೇಟ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮಿಕ್ಕಿದೆಲ್ಲ ಹೋಗ್ಬಿಡುತ್ತೆ. ನೋಡಿ, ಫಸ್ಟ್ ಏಪ್ರಿಲ್ 2015 ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ. ನಾವು ಅಕೌಂಟ್ ಕ್ಲೋಸ್ ಮಾಡಬೇಕಾಗಿರೋದು ಮಾರ್ಚ್ ಅಲ್ಲಿ. ನೋಡಿ, 1/4/2015 ಅಲ್ಲಿ 2 ಲ್ಯಾಕ್ ರುಪೀಸ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ದಾನೆ ಮೆಷಿನರಿ. ಅದೇ ತರ ಫಸ್ಟ್ ಅಕ್ಟೋಬರ್ 15 ಅಲ್ಲೂ ಕೂಡ ಇನ್ನೊಂದು ಮೆಷಿನರಿ 1 ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ. 6 ತಿಂಗಳ ಗ್ಯಾಪ್ ಅಲ್ಲಿ 2 ಮೆಷಿನ್ ಪರ್ಚೇಸ್ ಮಾಡಿದ್ದಾನೆ. ಮತ್ತೆ ಆ ಡೇಟ್ ಅಲ್ಲಿ ಮತ್ತೆ ಏನೂ ಇಲ್ಲ, ಯಾಕೆಂದ್ರೆ 31 ಮಾರ್ಚ್ ಎಂಡಿಂಗ್ ವರ್ಗೂ ಏನು ಇಲ್ಲ ಟ್ರಾನ್ಸಾಕ್ಷನ್. ಸೊ 31 ಮಾರ್ಚ್ 16 ಗೆ 10% ಡಿಪ್ರಿಸಿಯೇಷನ್. ಇದಕ್ಕೆ ಇದು 1 ವರ್ಷ ಫುಲ್ ಯೂಸ್ ಮಾಡಿದೀವಿ ಏಪ್ರಿಲ್ ಇಂದ ಮಾರ್ಚ್ ಗೆ. ಇದನ್ನ ಅಕ್ಟೋಬರ್ ಇಂದ ಮಾರ್ಚ್ ಗೆ 6 ಮಂತ್ಸ್ ಗೆ 5,000, ಟೋಟಲ್ 1,80,095 ಇದೆ. ಓಕೆನಾ? 31 ಮಾರ್ಚ್ 2017 ಅಲ್ಲಿ ಮತ್ತೆ ಡಿಪ್ರಿಸಿಯೇಷನ್ ಮಾಡಬೇಕು, ಕರೆಕ್ಟಾ? ಯಾಕೆ ಅಂದ್ರೆ ಇಲ್ಲಿ ಒಂದ್ ನಿಮಿಷ, ಈಗ ಇಲ್ಲಿಂದ ಹೇಳ್ಕೊಡ್ತೀನಿ ನಿನಗೆ. ಇಲ್ಲಿವರೆಗೂ ಬ್ಯಾಲೆನ್ಸ್ ಬಂತು, ಕರೆಕ್ಟ್ ಏನಪ್ಪ? ಇದು ಬ್ಯಾಲೆನ್ಸ್. ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ, ಫಸ್ಟ್ ಅಕ್ಟೋಬರ್ 2016 ಅಲ್ಲಿ ಯಾವ ಮೆಷಿನರಿ ಆದ್ರೆ ಏಪ್ರಿಲ್ 15 ಅಲ್ಲಿ ಪರ್ಚೇಸ್ ಮಾಡಿದ್ವಿ, ಅದು ಏನಾಯ್ತಂತೆ, ಆಬ್ಸಲ್ಯೂಟ್ ಆಗೋಯ್ತಂತೆ, ಅಂದ್ರೆ ವೇಸ್ಟ್ ಆಗೋಯ್ತಂತೆ. ಅದನ್ನ 90,000 ರೂಪಾಯಿ ಮಾರ್ಬಿಟ್ಟಿದೀವಿ. ಯಾವತ್ ಮಾರಿರೋದು ಅಂದ್ರೆ 1 ಅಕ್ಟೋಬರ್ 2016 ಅಲ್ಲಿ. ಓಕೆನಾ? ಈ ಏಪ್ರಿಲ್ 16 ಇಂದ ಅಕ್ಟೋಬರ್ 16 ಗೆ ಡಿಪ್ರಿಸಿಯೇಷನ್ ಮಾಡಬೇಕು 10%. ಇಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ 2 ಲ್ಯಾಕ್ ಮೇಲೆ 10% 6 ಮಂತ್ಸ್ ಗೆ ಎಷ್ಟಾಗುತ್ತೆ? 10,000 ರೂಪಾಯಿ ಆಗುತ್ತೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ 1,70,000 ರೂಪಾಯಿ ಮಷಿನರಿನ 1/10/2016 ಅಲ್ಲಿ ಎಷ್ಟಕ್ಕೆ ಸೇಲ್ ಮಾಡಿದೀವಿ? 90,000 ರೂಪಾಯಿ ಸೇಲ್ ಮಾಡಿದ್ವಿ. ಅಲ್ಲಿಗೆ ನಮ್ಗೆ 80,000 ರೂಪಾಯಿ ಏನಾಯ್ತು? ಲಾಸ್ ಆಯ್ತು. ಅಲ್ಲಿಗೆ ಈ ಮಷಿನರಿ ಕತೆ ಮುಗೀತು. ಅರ್ಥ ಆಯ್ತಾ? ಇಲ್ಲಿಗೆ 31 ಮಾರ್ಚ್ 2017 ಏಪ್ರಿಲ್ 16 ಇಂದ ಮಾರ್ಚ್ 17 ಈ 1 ಲಕ್ಷ ರೂಪಾಯಿ ಅಸೆಟ್ ಗೆ ಏನ್ ಮಾಡ್ಬೇಕು? ಡಿಪ್ರಿಸಿಯೇಷನ್ ತಗೊಳ್ಬೇಕು. ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ 10% ಎಷ್ಟಾಗುತ್ತೆ? 10,000 ರುಪೀಸ್ ಆಗುತ್ತೆ. ಕರೆಕ್ಟೇನಾ? ನಮಗೆ ಇನ್ನೆಷ್ಟಿರುತ್ತೆ? 85,000 ಇರುತ್ತೆ. ಫಸ್ಟ್ ಅಸೆಟ್ ಏನು ಇರೋದಿಲ್ಲ. ನೆಕ್ಸ್ಟ್ ಇದು 1/4/2017 ಅವನೇನ್ ಹೇಳ್ತಾನೆ, ಫಸ್ಟ್ ಅಕ್ಟೋಬರ್ 17 ಅಲ್ಲಿ ಇನ್ನೊಂದು ಮೆಷಿನರಿ 2.5 ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಅಕ್ಟೋಬರ್ 2017 ಅಲ್ಲಿ 2.5 ಲಕ್ಷ ರೂಪಾಯಿಗೆ ಇನ್ನೊಂದು ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ಬ್ಯಾಲೆನ್ಸ್ ಆಯ್ತೇನಪ್ಪ. ಪರ್ಚೇಸ್ ಮಾಡಿ ಅದೇ ದಿನ ಅಂದ್ರೆ ಫಸ್ಟ್ ಅಕ್ಟೋಬರ್ 2017 ಅಲ್ಲಿ ಯಾವ ಮೆಷಿನರಿ ಅಂದ್ರೆ ಅಕ್ಟೋಬರ್ ಅಲ್ಲಿ ಪರ್ಚೇಸ್ ಮಾಡಿದ್ವಲ್ವಾ, ಅದನ್ನ 84,000 ರೂಪಾಯಿ ಮಾರ್ಬಿಡ್ತಾ ಇರುತ್ತೆ ಅಂದ ಸೇಮ್. ಅಲ್ಲಿಗೆ 1/10/2017 ಅಲ್ಲಿ ಡಿಪ್ರಿಸಿಯೇಷನ್ 1 ಲಕ್ಷ ರೂಪಾಯಿ ಮುಂದೆ, ಯಾಕೆಂದ್ರೆ ಒರಿಜಿನಲ್ ಮೇಲೆ ಮಾಡಬೇಕು. 10% 6 ಮಂತ್ಸ್ ಗೆ ಓಕೆನಾ? 5,000 ಆಗುತ್ತೆ. ಅಲ್ಲಿಗೆ ಎಷ್ಟಾಯ್ತು? 80,000. ಕರೆಕ್ಟಾ? ಇದನ್ನ ಎಷ್ಟಕ್ಕೆ ಮಾರ್ತಾ ಇದೀವಿ? 1/10/2017 ಅಲ್ಲಿ ಸೇಲ್ 84,000 ರೂಪಾಯಿ ಮಾರ್ತಾ ಇದ್ದೀವಿ. ಅಲ್ಲಿಗೆ 4,000 ರೂಪಾಯಿ ಏನಾಯ್ತು? ಪ್ರಾಫಿಟ್ ಬಂತು. ಓಕೆನಾ? ಈಗ ಇದು ದಿನ ಏನು ಲೆಕ್ಕ ಕೊಟ್ಟಿಲ್ಲ, 2.5 ಲಕ್ಷ ರೂಪಾಯಿಗೆ 31 ಮಾರ್ಚ್ 2018 ಅಲ್ಲಿ ಓಕೆನಾ ಡಿಪ್ರಿಸಿಯೇಷನ್ ಕೊಡಬೇಕು. ಯಾವಾಗ ಪರ್ಚೇಸ್ ಮಾಡಿರೋದು? ಅಕ್ಟೋಬರ್ ಅಲ್ಲಿ ಪರ್ಚೇಸ್ ಮಾಡಬೇಕು. 2.5 ಲಕ್ಷ ರೂಪಾಯಿ ಮೇಲೆ 10% 6 ತಿಂಗಳಿಗೆ 12,000. ಕರೆಕ್ಟ್ ಏನಪ್ಪ? ಅಲ್ಲಿಗೆ 2,37,500 ರೂಪಾಯಿ ಬರುತ್ತೆ. ಕರೆಕ್ಟಾ? ಇದು ನಮಗೆ ಫೈನಲ್ ಆನ್ಸರ್ ಬರಬೇಕು. ಈಗ ಮೆಷಿನರಿ ಅಕೌಂಟ್ ಮಾಡಿ, 1/4/2015 ಟು ಬ್ಯಾಂಕ್ ಅಕೌಂಟ್ ಎಷ್ಟಪ್ಪ ಪರ್ಚೇಸ್ ಮಾಡಿರೋದು? 2 ಲ್ಯಾಕ್ಸ್. ಹಾಗೆ 1/10/2015 ಟು ಬ್ಯಾಂಕ್ ಅಕೌಂಟ್ ಮತ್ತೆ 1 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿ. ಕರೆಕ್ಟೇನಾ? 31 ಮಾರ್ಚ್ 2016 ಅಲ್ಲಿ ಬೈ ಡಿಪ್ರಿಸಿಯೇಷನ್ ನೋಡೋ ಎಷ್ಟೆಷ್ಟು ಮಾಡಿದೀವಪ್ಪ? 2 ಲಕ್ಷದ ಮೇಲೆ 10% 20,000, 1 ಲಕ್ಷದ ಮೇಲೆ 10%
ಆರು ತಿಂಗಳಿಗೆ 25,000 ಸೇಲ್ ಮಾಡಿ ಕರೆಕ್ಟಾ? ಇನ್ನು ಉಳಿದಿರೋದು ಅದೇ ಡೇಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ನಾವು ಎಷ್ಟು ಬರುತ್ತಪ್ಪ? 3 ಲ್ಯಾಕ್ಸ್ ಅಲ್ಲಿ 25 ಅಂದ್ರೆ 2,75,000 ಬರುತ್ತೆ ಕರೆಕ್ಟಾ? ಅಲ್ಲಿಗೆ ಇದಾಯ್ತು. 1/4/2016 ಆಯ್ತು ಕರೆಕ್ಟಾ? ಈಗ ಅಕ್ಟೋಬರ್ 10 ಅಲ್ಲಿ ಫಸ್ಟ್ ಅಕ್ಟೋಬರ್ 16 ಬೈ ಡಿಪ್ರಿಸಿಯೇಷನ್ ಎಷ್ಟು? 2 ಲ್ಯಾಕ್ ಮಷಿನರಿ ಮಾರ್ತಾ ಇದ್ವಿ ಕರೆಕ್ಟಾ? 10% ಆರು ತಿಂಗಳಿಗೆ ಎಷ್ಟಾಯ್ತು? 10,000 ರೂಪಾಯಿ. ಏನಾಗಿದೆ? ಸೇಲ್ ಆಗ್ತಾ ಇದೆ. ಎಷ್ಟಕ್ಕೆ ಮಾರ್ತಾ ಇದೀವಿ? 90,000 ರೂಪಾಯಿ ಮಾರ್ತಾ ಇದ್ವಿ. ಬೈ ಬ್ಯಾಂಕ್ ಅಕೌಂಟ್ ಸೇಲ್ 90,000 ರೂಪಾಯಿ ಮಾರ್ತಾ ಇದ್ವಿ. ನೀನ್ ಎಷ್ಟು ಲಾಸ್ ಆಯ್ತು? ಲಾಸ್ 80,000 ಕರೆಕ್ಟಾ? ಅದೇ ಡೇಟ್ ಅಲ್ಲಿ ಇನ್ಯಾವ್ದಾದ್ರು ಪರ್ಚೇಸ್ ಮಾಡಿದೀವ? ಇನ್ನೇನು ಆಗಿಲ್ಲ. ಈಗ 31st March 2017 ಬೈ ಡಿಪ್ರಿಸಿಯೇಷನ್ ನೋಡಿ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಆಗೋಯ್ತು ಹೌದಾ? 1 ಲಕ್ಷದ್ದು 10% ಒಂದು ವರ್ಷ ಫುಲ್ ಯೂಸ್ ಮಾಡಿದೀವಿ, 10,000 ರೂಪಾಯಿ. ಅಲ್ಲಿಗೆ ಇದು 2,75,000 ಇದೆಷ್ಟು ಬರುತ್ತೆ? 85,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. 1/4/2017 ಬ್ಯಾಲೆನ್ಸ್ ಬ್ರಾಟ್ ಡೌನ್ 85,000 ಕರೆಕ್ಟಾ? ಅಕ್ಟೋಬರ್ 10 ಅಲ್ಲಿ 17 ಅಲ್ಲಿ ಇನ್ನೊಂದು ಮೆಷಿನರಿ ಪರ್ಚೇಸ್ ಮಾಡಿದೀವಿ 2,1 ಲಕ್ಷಕ್ಕೆ ಕರೆಕ್ಟಾ? ಅದೇ ಡೇಟ್ ಅಲ್ಲೇ ಅಕ್ಟೋಬರ್ 17 ಅಲ್ಲೇ ಮಾರ್ತಾ ಇದೀವಿ, ಅದರದ್ದು ಡಿಪ್ರಿಸಿಯೇಷನ್ ಕರೆಕ್ಟಾ ಎಷ್ಟಿದೆ? 1 ಲಕ್ಷ ಎರಡನೇ ಆಸೆಟ್ 10% ಆರು ತಿಂಗಳಿಗೆ 5,000 ರೂಪಾಯಿ ಎಷ್ಟಕ್ಕೆ ಮಾರ್ತಾ ಇದೀವಪ್ಪ? ಬೈ ಬ್ಯಾಂಕ್ ಅಕೌಂಟ್ ಸೇಲ್ ಮಾಡ್ತಾ ಇರೋದು ಎಷ್ಟಕ್ಕೆ? 84,000 ರೂಪಾಯಿ. ಅದರಿಂದ ಎಷ್ಟು ಪ್ರಾಫಿಟ್ ಬಂತು? 4,000 ಬಂತು ಕರೆಕ್ಟಾ? ಈಗ ಫೈನಲ್ ಆಗಿ 31st March 2018 ಬೈ ಡಿಪ್ರಿಸಿಯೇಷನ್ 2,5 ಲಕ್ಷ ರೂಪಾಯಿ ಮೇಲೆ 10% ಆರು ತಿಂಗಳಿಗೆ ಎಷ್ಟು? 12,500. ಅಲ್ಲಿಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,37,500 ಬಂತು. ಅಲ್ಲಿಗೆ ಎರಡೂ ಕಡೆ 339,000 ಬರುತ್ತ ನೋಡಿ.